ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಪ್ರೆಸ್ ಅವರ್ ಅಂತೂ ಎಲ್ಲ ಹಳೆ ಮುಖಗಳು, ಅಂದರೆ ಎಲ್ಲ ಪ್ರಮೋಷನ್ಗಳು ಸಿಗ್ತಾ ಇರೋಂಥ. ಏನಣ್ಣ ಚೇಂಜ್ ಮಾಡಿ? ಇಲ್ಲ ಅಣ್ಣ, ನೀವಿರಿ. ಸೊ ಎಲ್ರಿಗೂ ನಮಸ್ಕಾರ. ಒಂದು ಅಂದ್ರೆ ನೀವು ಪ್ರಶ್ನೆ ಕೇಳಿಲ್ಲ ಅಂದ್ರೂ ನಾನು ಮಾತಾಡಕ್ಕೆ ಶುರು ಮಾಡ್ತೇನೆ. ಇಲ್ಲ, ನಿಮ್ಗೇನು ಕೇಳೋದೇ ಇಲ್ಲ. ನಾವು ಆ ಥರದ್ದು ನಮಗೆ ಕೊಟ್ಬಿಟ್ಟು ಮಂತ್ರಮುಗ್ಧರನ್ನಾಗಿ ಮಾಡಿಬಿಡಿದ್ರೆ ಈಗ ಸದ್ಯಕ್ಕೆ ಟ್ರೈಲರ್ ನೋಡಿ. ಬಟ್ ಹೇಳಿ, ಇಷ್ಟು ಸೀರಿಯಸ್ ಆದ ಒಂದು ಕಥೆ ಆ್ಯಕ್ಚುಲಿ ತುಂಬ ಮನಸ್ಸಿಗೆ, ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತು ಒಂದಲ್ಲ ಒಂದಿನ ಸಾಯ್ತೀವಿ ಅಂತ. ಬಟ್ ಡೇಟ್ ಫಿಕ್ಸ್ ಆದಾಗಿರೋದು, ಆ ಇಮೋಷನ್ಸ್ನ ಡೀಲ್ ಮಾಡೋದಕ್ಕೆ ಸಹ ಹಲವಾರು ವಿಚಾರಗಳು. ಓಕೆ, ನಾನು ಫೇಸ್ ಮಾಡಿದೆ ಆ ಇಮೋಷನ್ಸ್ನ, ಹಾಗಾಗಿ ಬರದೆ. ಲವ್ ಡಿಸಪಾಯಿಂಟ್ಮೆಂಟ್ ಇರ್ಬೋದು, ಈ ಇಮೋಷನ್ಸ್ನ ಫೇಸ್ ಮಾಡಿ ಬರೆಯೋಕ್ಕೂ ಇದನ್ನು ಯಾವ ರೀತಿ, ಹೌ ಅಂದರೆ ಯಾವ ರೀತಿ ಅದನ್ನು ಡೀಲ್ ಮಾಡಿದ್ರಿ? ಅಂದರೆ ನಾನೊಬ್ಬ ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ ಸ್ಟೂಡೆಂಟು. ಅಂದರೆ ನಮಗೆ ಯಾವಾಗಲೂ ಹೊರಗಡೆ ಕರ್ಕೊಂಡು ಹೋದರು ಅಂದರೆ ಒಂದು ಆಲ್ಕೋಹಾಲಿಕ್ ಅನಾನಿಮಸ್ ಗ್ರೂಪಿಗೋ ಅಥವಾ ಡಿ ಅಡಿಕ್ಷನ್ ಸೆಂಟರ್ಗೋ ಅಥವಾ ಈ ಥರದ ಹಾಸ್ಪೈಸ್ಗಳಿಗೋ ಕರ್ಕೊಂಡು ಹೋಗ್ತಾರೆ. ಫಸ್ಟಿಗೆ ಹಾಸ್ಪೈಸ್ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ. ಹಾಸ್ಪೈಸ್ ಅಂದರೆ ಇನ್ನು ಗುಣ ಆಗಲ್ಲ ಅನ್ನುವಂತಹ ಕಾಯಿಲೆ ಇರೋರು, ಮನೆಯಲ್ಲಿ ಅವರನ್ನ ಬೇರೆ ಬೇರೆ ಕಾರಣಗಳಿಂದ ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅವರನ್ನ ಇಮೋಷ್ನಲಿ ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಅಂದರೆ ಪೇಯ್ನ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ನೋವು ಎಷ್ಟು ಪಡ್ತಾ ಇರ್ತಾರೆ ಅದೆಲ್ಲ ಇರುವಂತಹ ಜನರನ್ನ ಒಂದು ಜಾಗದಲ್ಲಿ ಅಡ್ಮಿಟ್ ಮಾಡಿ ಅಲ್ಲಿ ನೋಡ್ಕೋತಾರೆ. ಅದನ್ನು ಹಾಸ್ಪೈಸ್ ಅಂತ ಕರೀತಾರೆ. ಅಲ್ಲಿ ಟ್ರೀಟ್ಮೆಂಟು ಆಗ್ತಾ ಇರುತ್ತೆ. ಆದರೆ ಟ್ರೀಟ್ಮೆಂಟ್ ಆಗುವಂಥ ಎಲ್ರಿಗೂ ಗೊತ್ತಿರುತ್ತೆ ಒಂದಲ್ಲ ಒಂದು ದಿವಸ ನಾವು ಸದ್ಯದಲ್ಲೇ ಎದ್ದು ಹೋಗಬೇಕು ಅಂತ. ಐ ಥಿಂಕ್ ಆ ಥರದ ಒಂದು ಜಾಗದಲ್ಲಿ ನನಗೆ ಈ ಕತೆ ಯಾಕೆ ಹೊಡೆದು ಅಂತ ಹೇಳಿದ್ರೆ, ಅಂದರೆ ನಾವೆಲ್ಲರೂ ಕೂಡ ಬದುಕ್ತಾ ಇರಬೇಕಾದ್ರೆ ಎಲ್ಲೋ ಒಂದು ಕಡೆ ನಾವು ಪರ್ಮನೆಂಟ್ ಅನ್ನುವಂಥ ಭಾವನೆಯಲ್ಲೇ ಬದುಕ್ತಾ ಇರ್ತೀವಿ. ಆ್ಯಂಡ್ ಸ್ಪೆಷಲಿ ಇಲ್ಲಿರುವಂಥ ಪ್ರೇರಣಾ ಅನ್ನುವಂಥ ಪಾತ್ರ, ಪ್ರೇರಣಾ ಅಂದರೆ ಒಂದು ಇನ್ಸ್ಪಿರೇಷನ್ ಅಂತ ಅರ್ಥ. ಅಂದರೆ ನಮಗೆ ಹೆಸರು ಸಾವಿರ ಇರುತ್ತೆ, ಆನಂದ ಅಂತ ಇರುತ್ತೆ, ಬಟ್ ಬದುಕಲ್ಲ, ಆನಂದ ಇರಲ್ಲ. ಪ್ರೇರಣಾ ಅಂತ ಇರುವಂಥ ಒಬ್ಬ ಪರ್ಸನ್ಗೆ ಇನ್ಸ್ಪಿರೇಷನ್ ಇಲ್ಲ ಬದುಕೋದಕ್ಕೆ. ಆದರೆ ಒಬ್ಬ ಬರುವಂಥ ಒಂದು ಪಾತ್ರ, ಇನ್ನೇನು ಕೊನೆಯಾಗ್ತಾನೆ ಅನ್ನುವಂಥ ಪಾತ್ರ, ಪರ್ಮನೆಂಟ್ ಆಗಿ ಬದುಕ್ತೇನೆ ಅನ್ನುವಂಥ ಪಾತ್ರಕ್ಕೆ ಏನನ್ನು ಕಲಿಸ್ಬೋದು ಅಥವಾ ಏನು ಎಕ್ಸ್ಚೇಂಜ್ ಆಗ್ಬೋದು ಅನ್ನೋದು ನನಗೆ ಒಂದು ಒಳ್ಳೆ ರಿಲೇಷನ್ ಥರ ಕಾಣಿಸ್ತು. ಆ್ಯಂಡ್ ಲೈಫಿಗೆ ನಾನೊಬ್ಬ ದೊಡ್ಡ ವಿದ್ಯಾರ್ಥಿ, ಆ್ಯಂಡ್ ಇದರ ಎಲ್ಲ ಪ್ರಶ್ನೆಗಳಿಗೆ ನನಗೆ ಉತ್ತರ ಗೊತ್ತಿಲ್ಲ. ಆ ಕಾರಣದಿಂದ ನಾನು ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡಿದೆ. ಅಂದರೆ ಸಾವು ಅಂದರೆ ಏನು, ಅದು ಯಾವ ರೀತಿ ಎಂಡ್ ಆಗುತ್ತೆ, ಪ್ರೀತಿ ಅಂದರೆ ಏನು, ರಿಲೇಷನ್ ಅಂದರೆ ಏನು, ಇದೆಲ್ಲ ನನಗೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಈ ಪಾತ್ರಗಳ ಮೂಲಕ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಪ್ರಯತ್ನ ಮಾಡಿದೆ. ಆ್ಯಂಡ್ ಇನ್ನೊಂದು, ಸ್ವಾತಿ ಮುತ್ತಿನ ಮಳೆ ಹನಿಯೇ ಅನ್ನೋ ಟೈಟಲ್ ಯಾಕೆ ಅಂತ ಹೇಳಿದ್ರೆ, ಅಂದರೆ ನಮ್ಮಲ್ಲೊಂದು ನಂಬಿಕೆ ಇದೆ, ಅಂದರೆ ಸ್ವಾತಿ ಮುತ್ತಲ್ಲಿ ಬೀಳುವಂತಹ ಮಳೆ ಹನಿ ತುಂಬ ಪರಿಶುದ್ಧ ಅಂತ. ಇಲ್ಲಿ ತನಕ ಅಂದರೆ ಆಯುರ್ವೇದಕ್ಕೆ ಕೂಡ ಅದನ್ನು ಬಳಸ್ತಾರೆ, ಅದನ್ನು ಸ್ಟೋರ್ ಮಾಡಿಕೊಂಡು. ಜೊತೆಗೆ ಆಗ ಬೀಳುವಂತಹ ಒಂದು ಮಳೆ ಹನಿ ಸರಿಯಾದ ಕಪ್ಪೆ ಚಿಪ್ಪನ್ನು ಭೇಟಿಯಾದರೆ ಅಥವಾ ಒಳಗೆ ಬಿದ್ದರೆ ಅದು ಮುತ್ತಾಗಿ ಪರಿವರ್ತನೆ ಆಗ್ಬೋದು ಅಂತ. ಇದು ಪಾಸಿಬಿಲಿಟಿ, ಹೋಪ್ ಅಲ್ಲ. ಅಂದರೆ ಪ್ರತಿಯೊಂದು ಸ್ವಾತಿ ಮುತ್ತಿನ ಮಳೆ ಹನಿ ಕೂಡ ಸರಿಯಾದ ಜಾಗಕ್ಕೆ ಸರಿಯಾದ ಸಮಯದಲ್ಲಿ ಸರಿಯಾಗಿದ್ದರೆ ಅದು ಮುತ್ತಾಗಿ ಬದಲಾಗ್ಬೋದು. ಹಾಗಾಗಿ ಪ್ರೇರಣಾ ಮುತ್ತಾಗಿ ಬದಲಾಗ್ತಾಳ ಇಲ್ವಾ ಅನ್ನೋದಷ್ಟೇ ಸಿನಿಮಾ. ಬ್ಯೂಟಿಫುಲ್ ಆ ಒಂದು ಕಥೆ, ಎಸ್ಪೆಷಲಿ 18 ದಿನದಲ್ಲಿ ಮಾಡಿದಂಥ ಚಿತ್ರೀಕರಣ ಇರಬಹುದು ಒಂದು ಜಾಗದಲ್ಲಿ, ಅದು ಊಟಿ ಥರದ ಒಂದು ಜಾಗ, ವೆರಿ ಕಂಡ್ಯೂಸಿವ್ ಈ ಥರದ ಒಂದು ಕಥೆ. ಆ ಕಥೆನ ಕೇಳ್ತಾ ಅದನ್ನು ಹಾಗೆ ಕ್ಯಾರಿ ಮಾಡ್ತಾ ಇಡೀ ತಂಡ ಅದೇ ಫೀಲ್ನಲ್ಲೇ ಇತ್ತ ಅಷ್ಟು ದಿನದವರೆಗೂ ಸಹ? ಇಲ್ಲ, ಅಷ್ಟು ದಿನ ನಾವು ಹಾಗೆ ಇದ್ರೆ ಬಹಳ ಕಷ್ಟ. ಐ ಥಿಂಕ್ ನಾವೆಲ್ಲ ಕೋತಿಗಳು, ಮನುಷ್ಯರಾಗಿ ಸಿನಿಮಾ ಮಾಡ್ತೀವಿ ಅಷ್ಟೇ. ಸಿನಿಮಾ ಮಾಡಬೇಕಾದ್ರೆ ಮಾತ್ರ ಮನುಷ್ಯರಾಗಿರ್ತೀವಿ, ಇಲ್ಲ ಅಂದರೆ ಆಲ್ಮೋಸ್ಟ್ ನಾವು ಆಟ ಆಡಿಕೊಂಡೆ ಸಿನಿಮಾ ಮಾಡೋದು. ಅಂದರೆ ನಾವು ಬರೀಬೇಕಾದ್ರೆ ಆ ಸೀರಿಯಸ್ನೆಸ್ ಇರುತ್ತೆ, ಆ ಪಾತ್ರನ ನಿಭಾಯಿಸ್ಬೇಕಾದ್ರೆ ಆ ಸೀರಿಯಸ್ನೆಸ್ ಇರುತ್ತೆ. ಬಟ್ ಲೈಟ್ ಮಾಡಬೇಕಾದ್ರೆ ಆ ಲೈಟ್ ಮಾಡೋದಕ್ಕೆ ಇನ್ವಾಲ್ವ್ ಆದವರು ಸೀರಿಯಸ್ ಆಗಿದ್ರೆ ಸಾಕು, ಪಾತ್ರಕ್ಕೆ ಅಷ್ಟು ಸೀರಿಯಸ್ನೆಸ್ನ ಅಗತ್ಯತೆ ಇದ್ದರೆ ಸೀರಿಯಸ್ ಆಗಿದ್ರೆ ಸಾಕು. ಊಟ ಮಾಡಬೇಕಾದ್ರೆ ಸೀರಿಯಸ್ ಆಗಿರಬೇಕು ಅಂತಿಲ್ಲ. ಐ ಥಿಂಕ್ ನಾವು ಆರಾಮಾಗಿ ಆಟ ಆಡ್ಕೊಂಡು ಕೂಡ ಒಂದು ಒಳ್ಳೆ ಸಿನಿಮಾ ಮಾಡ್ಬೋದು, ಒಂದು ಒಳ್ಳೆ ಸೀರಿಯಸ್ ಸಿನಿಮಾ ಮಾಡ್ಬೋದು. ನಾವು ಆ ಪ್ರಯತ್ನವನ್ನು ಮಾಡಿದ್ದೀವಿ. ಆ್ಯಂಡ್ ನಾನು ತುಂಬ ಕ್ಲಿಯರಾಗಿ ಹೇಳಬೇಕು, ಈ ಸಿನಿಮಾ ಒಂದು ಪ್ಯೂರ್ ಸ್ಪೇಸಿಂದ ನಾನು ಬರೆದಿದ್ದು. ಅಂದರೆ ಎಸ್ಪೆಷಲಿ ಈ ಸಿನಿಮಾ ಬರೆದಿದ್ದು ನಾನು ಗರುಡಗಮನ ಋಷಭ ವಾಹನ ಆದ ನಂತರ. ಹಾಗಾಗಿ ಮತ್ತೆ ಯಾವುದಾದ್ರೂ ಒಂದು ಸಿನಿಮಾ ಕಮರ್ಷಿಯಲಿ ಹಿಟ್ ಆದ ತಕ್ಷಣ ಇನ್ನೂ ಒಂದು ದೊಡ್ಡ ಕಮರ್ಷಿಯಲ್ ಸಿನಿಮಾ ಮಾಡಬೇಕು ಅನ್ನುವಂಥ ಐಡಿಯಾದಿಂದ ನಾನು ಹೊರಗೆ ಬರಬೇಕಿತ್ತು. ಹಾಗಾಗಿ ನನಗೆ ಯಾವ ಪ್ರಶ್ನೆಗಳಿತ್ತು ಅದರ ಎಕ್ಸ್ಪ್ಲೋರೇಷನ್ ಆಗಿ ಸ್ವಾತಿ ಮುತ್ತಿನ ಮಳೆ ಹನಿಯ ಮಾಡಿದೆ. ಆ್ಯಂಡ್ ಆ ಸ್ಪೇಸಿಂದ ಆದ ಕಾರಣ ಒಂದು ಒಳ್ಳೆಯ ಜಾಗದಲ್ಲಿ, ಅಂದರೆ ಎಂಥ ಒಳ್ಳೊಳ್ಳೆ ಆ್ಯಕ್ಟರ್ಗಳು ಆ್ಯಂಡ್ ಒಂದು ಒಳ್ಳೊಳ್ಳೆ ಮನುಷ್ಯರು, ಇವ್ರ ಜೊತೆ ಅಂದರೆ ನಾನು ಕೆಲಸ ಮಾಡೋದಕ್ಕೆ ಸಿಕ್ಕಿದೆ ಅನ್ನೋದು ನನ್ನ ಭಾಗ್ಯ. ಸ್ನೇಹ ಇರ್ಬೋದು, ಸೂರ್ಯ ಇರ್ಬೋದು, ಆ್ಯಂಡ್ ನನ್ನ ಡಾರ್ಲಿಂಗ್ ಇರ್ಬೋದು, ನಾವು ಹಿಂದಿನ ಸಿನಿಮಾದಲ್ಲೂ ಕೆಲಸ ಮಾಡಿದ್ದೀವಿ, ಬಾಲಾಜಿ ಅವರೇ ಅವರು, ನಾನು ಮತ್ತು ಮ್ಯಾಮ್ ರೇಖಾ ಅವರು, ತುಂಬ ಒಳ್ಳೆ ಮನುಷ್ಯರು. ಅವ್ರ ಜೊತೆ ಒಳ್ಳೆ ಮನುಷ್ಯರಾಗಿದ್ದಾಗ ಆರ್ಟಿಸ್ಟ್ ಆಗೋದು ಬಹಳ ಸುಲಭ, ಯಾಕಂದರೆ ಕೇಳ್ತಾರೆ ಐ ಥಿಂಕ್. ಆ್ಯಂಡ್ ಸಿರಿ ಕೂಡ, ಆ್ಯಂಡ್ ಜೊತೆಗೆ ಮಿಥುನ್, ಮಿಥುನ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಓ ಎಸ್, ಇನ್ಫ್ಯಾಕ್ಟ್ ನಮ್ಮ ನಿಮ್ಮ ಮೊದಲನೇ ಸಿನಿಮಾದಿಂದ ಜೊತೆಲಿ ಬರ್ತದೆ ಈ ಅಸೋಸಿಯೇಷನ್. ಇದೆಲ್ಲದರ ನಡುವೆ ಇಂಥ ಸ್ಟ್ರಾಂಗ್ ಪಾತ್ರ ಒಂದನ್ನು ಪ್ಲೇ ಮಾಡೋದಕ್ಕೆ ಸಿರಿನೇ ಸರಿ ಅಂತ ಅನಿಸಿದ ಮೊಮೆಂಟ್ ಯಾವುದು? ಒಂದು, ನಾನು ಸಿರಿಯ ಹಿಂದಿನ ಸಿನಿಮಾ ನಾನು ನೋಡಿದೆ, ಒಂದು ಸಕುಟುಂಬ ಸಮೇತ.
ಜೊತೆಗೆ ರಕ್ಷಿತ್ ಜೊತೆ ಕದ್ದು ನಾನು ಅಬ್ರಕಡಬ್ರ ಅನ್ನುವಂತ ಸಿನಿಮಾ ನೋಡಿದ್ದೆ ಅಂದ್ರೆ ಅದು ರಿಲೀಸ್ ಆಗಿಲ್ಲ ಸೋ ಅವರು ನೋಡ್ತಾ ಇರಬೇಕಾದ್ರೆ ನಾನು ನೋಡಿದ್ದೆ ಅಂಡ್ ಅವಳ ಪರ್ಫಾರ್ಮೆನ್ಸ್ ನನಗೆ ಬಹಳ ಇಷ್ಟ ಆಗಿತ್ತು ಅವಳು ಯಾವ ರೀತಿ ಪರ್ಫಾರ್ಮ್ ಮಾಡ್ತಾಳೆ ಒಂದು ಪಾತ್ರವನ್ನ ಯಾವ ರೀತಿ ನಿಭಾಯಿಸ್ತಾಳೆ ಅದು ನನಗೆ ಬಹಳ ಇಷ್ಟ ಆಗಿತ್ತು ಈ ಸಿನಿಮಾದ ಶೂಟಿಂಗ್ ಗಿಂತ ಒಂದು 10 ದಿವಸ ಮುಂಚೆ ಆಕ್ಚುಲಿ ನನ್ನ ಅಸೋಸಿಯೇಟ್ ಟೋಬಿ ಯಾರ್ ಡೈರೆಕ್ಟ್ ಮಾಡಿದ ಬಾಸಿಲ್ ಅವನ ಜೊತೆ ಹೇಳಿದ್ದೆ ನಾನು ನನಗೆ ಒಂದು ಸಲ ಇವಳ ಜೊತೆ ಕೆಲಸ ಮಾಡಬೇಕು ಯಾಕಂದ್ರೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾಳೆ ಅಂತ ಅಂದ್ರೆ ಒಳ್ಳೆ ಆಕ್ಟರ್ಗಳು ಸಿಕ್ಕಿದ್ರೆ ನಿಮ್ಮ ಕೆಲಸ ಸುಲಭ ಆಗುತ್ತೆ ಅದು ಭಾಗ್ಯ ಕೂಡ ಅಂದ್ರೆ ಒಂದು ಪ್ರೇರಣೆ ಅಷ್ಟು ಒಳ್ಳೆ ಶೇಪ್ ಅನ್ನ ಪಡ್ಕೊಂಡಾಗ ಅಷ್ಟು ರಿಯಲ್ ಆಗಿ ಕಾಣಿಸೋಕೆ ಶುರುವಾಗಿ ನನಗೆ ಅದೇನಾದರೂ ಎಂಗೇಜ್ ಮಾಡ್ತು ಅಂದ್ರೆ ಐ ಥಿಂಕ್ ಒಬ್ಬ ಬರಹಗಾರನಾಗಿ ಅದು ನನಗೆ ಸಿಗುವಂತ ದೊಡ್ಡ ಖುಷಿ ಐ ಥಿಂಕ್ ಆ ಕೆಲಸನ ಅವಳು ತುಂಬಾ ಚೆನ್ನಾಗಿ ಮಾಡಿದಾಳು ಸರಿ ಅಬ್ಸಲ್ಯೂಟ್ಲಿ ಥ್ಯಾಂಕ್ ಯು ಸೋ ಮಚ್ ಲೇಡೀಸ್ ಅಂಡ್ ಜೆಂಟಲ್ಮನ್ ರಾಜ್ ಬಿ ಶೆಟ್ಟಿ ಸ್ವಾತಿ ಮುತ್ತಿನ ಮಳೆ ಹನಿಯೇ ಸಿನಿಮಾ 24ನೇ ನವೆಂಬರ್ ಥಿಯೇಟರ್ಗಳಲ್ಲಿ ತೆರೆ ಕಾಣೋದ್ರಲ್ಲಿದೆ ಇನ್ಫ್ಯಾಕ್ಟ್ ಹಾಸ್ಪಿಸ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವು ಈ ಟರ್ಮಿನಲಿ ಇಲ್ ಇನ್ನು ಗುಣ ಆಗೋದಿಲ್ಲ ಅನ್ನುವಂಥ ಪೇಷೆಂಟ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ ನಾವು ಅಂಥ ಪೇಷೆಂಟ್ಗಳಿಗೆ ಯುನೋ ಕೇರ್ ಸೆಂಟರ್ ಆಗಿರುವಂತಹ ಕರುಣಾಶ್ರಯದ ಬಗ್ಗೆ ನಾವು ಮಾತಾಡ್ಬೇಕು ಈಗಾಗಲೇ ಸಿರಿ ಕೂಡ ಮೆನ್ಷನ್ ಮಾಡಿದ್ರು ಅದ್ರ ಆ ಕರುಣಾಶ್ರಯದಿಂದ ಇನ್ಸ್ಪಿರೇಷನ್ ತಗೊಂಡಿದ್ದು ಉಂಟಾ ನೀವು ಕೆಲವೊಂದು ಇನ್ಸ್ಟೆನ್ಸಸ್ ನಾನಂದ್ರೆ ಇನ್ನು ಸ್ಕ್ರಿಪ್ಟ್ ಫಸ್ಟ್ ಹಾಫ್ ಕಂಪ್ಲೀಟ್ ಆಗಿತ್ತು ಸೆಕೆಂಡ್ ಹಾಫ್ ಇನ್ನೇನು ಕಂಪ್ಲೀಟ್ ಮಾಡಬೇಕಿತ್ತು ಆಗ ನನಗೆ ಅಂದರೆ ಇದರ ಪೋರ್ಟ್ರೇಯಲಲ್ಲಿ ಯಾವುದೇ ರೀತಿಯ ರಾಂಗ್ ಆಗಬಾರ್ದು ಅಂತ ನನಗೆ ಅನಿಸ್ತಾ ಇತ್ತು ಅಂದರೆ ಈವನ್ ದೋ ದಿಸ್ ಫಿಲ್ಮ್ ಈಸ್ ಅಬೌಟ್ ಟರ್ಮಿನಲಿ ಇಲ್ ಪೀಪಲ್ ಇಟ್ ಈಸ್ ನಾಟ್ ಅಬೌಟ್ ದ್ಯಾಟ್ ಅಂದರೆ ಇದು ಇಟ್ಸ್ ಅಬೌಟ್ ನಾವೆಲ್ಲ ಯಾವ ರೀತಿ ಬದುಕ್ತಾ ಇದ್ದೀವಿ ನಾವೆಲ್ಲ ಲೈಫನ್ನು ಎಷ್ಟು ಗ್ರ್ಯಾಂಟೆಡ್ ಆಗಿ ತಗೋ ಇದು ಹೊರಗಿನವ್ರದ್ದು ಒಳಗಡೆ ನೀವು ನೋಡಿದ ತಕ್ಷಣ ನಮ್ಮ ಲೈಫ್ ನಮಗೆ ತುಂಬ ಹತ್ತಿರದಿಂದ ಕಾಣಿಸುತ್ತೆ ಅಲ್ಲಿ ಕೆಲಸ ಮಾಡೋರಿಗೆ ಎಲ್ರಿಗೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಂದರೆ ಕರುಣಾಶ್ರಯಕ್ಕೆ ಹೋದಾಗ ನನಗೆ ಬಹಳ ಖುಷಿಯಾಗಿತ್ತು ಅಲ್ಲಿನ ಸಿಬ್ಬಂದಿಗಳನ್ನು ನೋಡಿ ಯಾಕಂದರೆ ತುಂಬ ಆನೆಸ್ಟ್ ಇದ್ದರು ಅವರು ಅಂದರೆ ಯಾವುದೇ ರೀತಿಯ ರೋಸಿ ಮಾತುಗಳಿಂದ ಅವ್ರಿಗೆ ಏನು ಅನ್ನಿಸ್ತಾ ಇದೆ ಈಗ ಎಕ್ಸಾಂಪಲ್ ನಾವು ಇದ್ರ ಬಗ್ಗೆ ಇಮೋಷ್ನಲ್ ಫೆಟೀಗ್ ಅಂತ ಕರಿತೀವಿ ಕೌನ್ಸಿಲರ್ ಯಾವಾಗ ಇದು ಮಾಡ್ತಾ ಇರ್ತಾರೆ ಕೌನ್ಸಿಲ್ ಮಾಡ್ತಾ ಇರ್ತಾರೆ ಎಲ್ಲೋ ಒಂದು ಕಡೆ ದಿನನಿತ್ಯ ಸಾವು ನೋವುಗಳನ್ನು ನೋಡ್ತಾ ನಾವು ಎಲ್ಲೋ ಒಂದು ಕಡೆ ಸ್ವಲ್ಪ ಇನ್ಸೆನ್ಸಿಟಿವ್ ಆಗಬಹುದಾ ಅನ್ನೋ ಪ್ರಶ್ನೆಗೆ ಅವರು ಉತ್ತರಿಸಿದ ರೀತಿ ಬಹಳ ಬ್ಯೂಟಿಫುಲ್ ಆಗಿತ್ತು ತುಂಬ ಆನೆಸ್ಟ್ ಆಗಿತ್ತು ಆ್ಯಂಡ್ ಅದ್ರ ಜೊತೆಗೆ ಅವ್ರ ಸೆಷನಲ್ಲೂ ನಾನು ಕೂತೆ ಆ್ಯಂಡ್ ಅಲ್ಲಿನ ಪೇಷೆಂಟ್ಗಳನ್ನು ಮೀಟ್ ಆದೆ ಅವರೆಲ್ರಿಗೂ ಕೂಡ ಸತ್ಯ ಗೊತ್ತಿದೆ ಬಟ್ ಆದರೆ ಅದನ್ನು ಅವರು ಸ್ವೀಕರಿಸಿರೋ ರೀತಿಗೆ ಅಲ್ಲಿನ ಕೌನ್ಸಿಲರ್ಸ್ಗೆ ಅಲ್ಲಿನ ಸಿಬ್ಬಂದಿಗಳಿಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಐ ಥಿಂಕ್ ಯು ಆರ್ ಡೂಯಿಂಗ್ ಸಚ್ ಅ ಗ್ರೇಟ್ ಜಾಬ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಸಿನಿಮಾಗೆ ನೀವು ನಮಗಲ್ಲಿ ಅವಕಾಶ ಬಂದು ನಿಲ್ಲೋದಕ್ಕೆ ಜಾಗ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಬ್ಸಲ್ಯೂಟ್ಲಿ ಥ್ಯಾಂಕ್ ಯು ಸೋ ಮಚ್ ರಾಜ್ ಬಿ ಶೆಟ್ಟಿ ಅವರಿಗೆ ಮಿಥುನ್ ಮುಕುಂದನ್ ಅವರಿಗೆ ಸಿರಿ ರವಿಕುಮಾರ್ ಅವರಿಗೆ ಕರುಣಾಶ್ರಯ ದ ಮಿಥುನ್ ಮತ್ತೆ ಪ್ರವೀಣ್ ಬಗ್ಗೆ ಮಾತಾಡಬೇಕು ಅಂತ ಓಕೆ ಖಂಡಿತ ಪ್ಲೀಸ್ ಐ ಥಿಂಕ್ ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ